ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇನ್ನೇನು ಬೇಸಿಗೆಗಾಲ ಬಂದೇ ಬಿಡ್ತು. ಸೊ ಬೇಸಿಗೆಗಾಲ ಅಂದರೆ ಹಪ್ಪಳ ಶ್ಯಾಂಡ್ಗಿ ಸೀಸನ್. ನಮ್ಮ ಚಾನೆಲ್ನಲ್ಲಿ ನಾವು ಇದಕ್ಕೂ ಮುಂಚೆ ಬಹಳಷ್ಟು ಹಪ್ಪಳದ ರೆಸಿಪಿನ ಮಾಡಿ ತೋರಿಸಿದ್ದೀವಿ. ಹಪ್ಪಳ ಮಾಡಿ ತೋರಿಸಿದ್ದೀರಾ, ಶ್ಯಾಂಡ್ಗಿನೂ ಮಾಡಿ ತೋರಿಸ್ರಿ ಅಂತ ಕಮೆಂಟ್ನಲ್ಲಿ ಕೇಳ್ತಾ ಇದ್ರಿ. ಸೊ ಫ್ರೆಂಡ್ಸ್, ಇವತ್ತೇ ನಾವು ಸಾಬುದಾನಿ ಶ್ಯಾಂಡ್ಗಿ ಮಾಡೋಣ. ಇವನ್ನ ಮಾಡೋಕ್ಕೆ ನಾವು ಸಾಬುದಾನಿನ ಕುದಿಸ್ತಾ ಇಲ್ಲ ಅಥವಾ ರುಬ್ಬಿ ಕೂಡ ತಗೊಂತಾ ಇಲ್ಲ. ಹಾಗಾಗಿ ತುಂಬ ಈಸಿ ಮತ್ತು ಸಿಂಪಲ್ ರೆಸಿಪಿ ಇದೆ ಫ್ರೆಂಡ್ಸ್. ಈ ಶ್ಯಾಂಡ್ಗಿ 4 ಪಟ್ಟಿನಷ್ಟು ಅರಳತ್ತೆ ಮತ್ತು ಹತ್ತಿ ಥರ ಬೆಳ್ಳಗೆ ಇರುತ್ತೆ. ಹಾಗಾದರೆ ತಡ ಮಾಡದೆ ತುಂಬ ಸುಲಭವಾಗಿ ಮಾಡುವಂಥ ಈ ಸಾಬುದಾನಿ ಶ್ಯಾಂಡ್ಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 1 ಕಪ್ನಷ್ಟು ಸಾಬುದಾನಿ ತಗೊತಾ ಇದ್ದೀನಿ. ಇವನ್ನ ಒಂದು ಪಾತ್ರೆಯಲ್ಲಿ ಹಾಕಿ 2-3 ಸತಿ ಚೆನ್ನಾಗಿ ತೊಳೆದು ತಗೋರಿ. ಹೀಗೆ ತೊಳೆದು ನೀರು ಬಸ್ದು ತಗೊಂಡ ನಂತರ ಇವಾಗ ಇವನ್ನ ಮುನ್ಗೋ ಅಷ್ಟು, ಅಂದರೆ ನಾವು ಯಾವ ಕಪ್ನಿಂದ ಸಾಬುದಾನಿ ತಗೊಂಡಿದ್ವಿ ನೋಡ್ರಿ, ಅದೇ ಕಪ್ನಿಂದ 1/2 ಕಪ್ನಷ್ಟು ನೀರು ಹಾಕ್ರಿ. ನೋಡ್ರಿ, ಈ ರೀತಿ ಸಾಬುದಾನಿ ಎಲ್ಲ ಮುಣುಗಬೇಕು. ಒಂದು ಮುಚ್ಚಳ ಮುಚ್ಚಿ ಇವನ್ನ ನಾವು 7-8 ಗಂಟೆ ಅಷ್ಟೊತ್ತು ನೆನೆಸಿ ಇಡಬೇಕು. ಇವಾಗ ಮಧ್ಯಾಹ್ನ ಆಗಿದೆ, ನಾನು ಇವನ್ನ ಮಧ್ಯಾಹ್ನ ನೆನೆಸಿ ಇಡ್ತಾ ಇದ್ದೀನಿ. ಸಾಯಂಕಾಲ ಇವನ್ನ ನೆನೆಸಿ ಇಟ್ಟು 8 ಗಂಟೆ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇವನ್ನ ನಾವು ನೆನೆಸಿ ಇಟ್ಟಾಗ 1/2ದಷ್ಟು ಇದ್ವು, ಇವಾಗ ಪಾತ್ರೆ ಪೂರ್ತಿ ತುಂಬಿದೆ. ಇವು ಚೆನ್ನಾಗಿ ನೆಂದಿದ್ದಾವೆ ನೋಡ್ರಿ. ಈ ರೀತಿ ಚೆಕ್ ಕೂಡ ಮಾಡಬಹುದು. ಸಾಬುದಾನಿನ ಕೈನಿಂದ ಈ ರೀತಿ ಪ್ರೆಸ್ ಮಾಡಿದಾಗ ಅದು ಈಸಿಯಾಗಿ ಪೇಸ್ಟ್ ಆಗಬೇಕು ನೋಡ್ರಿ, ಈ ಥರ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನಾವು ಯಾವ ಕಪ್ನಿಂದ ಸಾಬುದಾನಿ ಮೆಜರ್ ಮಾಡಿದ್ವಿ ನೋಡ್ರಿ, ಅದೇ ಕಪ್ನಿಂದ 2 ಕಪ್ನಷ್ಟು ನೀರು ಹಾಕ್ರಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊಂಡು ನೀರು ಕುದಿಯೋಕ್ಕೆ ಬಿಡ್ರಿ. ನೀರಿಗೆ ಕುದಿ ಬಂದ ನಂತರ ಇವನ್ನ ಗ್ಯಾಸ್ ಆಫ್ ಮಾಡಿ ಕೆಳಗೆ ತಗೊಂಡು ನಾವು ನೆನೆಸಿ ಇಟ್ಟಿದ್ವಿ ನೋಡ್ರಿ ಸಾಬುದಾನಿ, ಅವನ್ನ ಇದರಲ್ಲಿ ಹಾಕ್ರಿ. ಇವನ್ನ ಸೌಟ್ನಿಂದ ಕೈಯಾಡಿಸ್ರಿ. ಇವಾಗ ತಕ್ಷಣನೇ ಒಂದು ಮುಚ್ಚಳ ಮುಚ್ಚಿ ಇವನ್ನ ನಾವು ರಾತ್ರಿ ಪೂರ್ತಿ ನೆನೆಸಿಡಬೇಕು. ಬೆಳಿಗ್ಗೆ ಎದ್ದು ನೋಡ್ರಿ, ಸಾಬುದಾನಿಗೆ ಆಲ್ಮೋಸ್ಟ್ ಡಬಲ್ ಸೈಜ್ ಬಂದಿದೆ. ಮತ್ತೆ ನೋಡ್ರಿ, ಈ ರೀತಿ ಪ್ರೆಸ್ ಮಾಡಿದಾಗ ಜಾಸ್ತಿ ಪ್ರೆಸ್ ಮಾಡೋದು ಕೂಡ ಬೇಡ, ಇದು ಈಸಿಯಾಗಿ ಪೇಸ್ಟ್ ಆಗ್ತಾ ಇದೆ. ಇವಾಗ ಈ ರೀತಿ ಒಂದು ಸಾಣಿಗೆ ತಗೋರಿ, ಅಥವಾ ನಾವು ಹಿಟ್ಟು ಸಾನ್ಸೋಕ್ಕೆ ಕೆಬ್ಬಣದ ಸಾಣಿಗೆ ತಗೊತೀವಿ ನೋಡ್ರಿ, ಅದನ್ನು ತಗೊಂಡ್ರು ನಡೆಯುತ್ತೆ. ಸಾಬುದಾನಿ ಇದರಲ್ಲಿ ಹಾಕಿ ಈ ರೀತಿ ಒತ್ತುತ್ತಾ ತಿಕ್ಕ್ರಿ. ಈ ಥರ ಮಾಡಿ ತಗೊಳ್ಳೋದ್ರಿಂದ ನಾವು ಶ್ಯಾಂಡ್ಗಿ ಹಾಕಬೇಕಾದ್ರೆ ಆ ಪ್ಲೇಟ್ನಲ್ಲಿ ಸಾಬುದಾನಿ ತುಂಡು ಸಿಕ್ಕಾಕೊಳ್ಳಲ್ಲ. ಉಳಿದಿರೋ ಈ ಸಾಬುದಾನಿ ತುಂಡನ್ನ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ನಾವು ಹಪ್ಪಳ ಮಾಡ್ಕೋಬಹುದು. ಕೆಳಗೆ ನೋಡ್ರಿ, ಎಷ್ಟು ಸ್ಮೂತ್ ಆಗಿರೋ ನಮ್ಮ ಸಾಬುದಾನಿ ಮಿಕ್ಸ್ಚರ್ ರೆಡಿ ಇದೆ. ಇದನ್ನು ಪಾತ್ರೆಯಲ್ಲಿ ಹಾಕೊಂಡ್ಬಿಡ್ರಿ. ಇವಾಗ ನೀವು ಅನ್ಬಹುದು ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿದರೆ ಆಗತ್ತೆ ಅಲ್ಲ ಅಂತ. ಆದರೆ ಫ್ರೆಂಡ್ಸ್, ಆ ರೀತಿ ಮಿಕ್ಸಿ ಜಾರಿನಲ್ಲಿ ಹಾಕಿದರೆ ನಮಗೆ ಬೇಕಾಗಿರೋ ಈ ಕನ್ಸಿಸ್ಟೆನ್ಸಿ ಸಿಗಲ್ಲ, ಹಾಗೆ ಇದರಲ್ಲಿ ಸಾಬುದಾನಿ ತುಂಡು ಉಳಿಯೋ ಸಾಧ್ಯತೆ ಕೂಡ ಇರುತ್ತೆ. ಇವಾಗ ರೆಡಿ ಮಾಡ್ಕೊಂಡಿರೋ ಈ ಮಿಕ್ಸ್ಚರ್ನ ಸಾಚಾದಲ್ಲಿ ಹಾಕೋಣ. ಇದರ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನೋಡ್ರಿ ಈ ರೀತಿ ಶ್ಯಾಂಡ್ಗಿ ಹಾಕ್ರಿ. ಇವನ್ನ ಜಾಸ್ತಿ ಸುತ್ತು ಹಾಕಿ ದಪ್ಪ ಮಾಡಬಾರ್ದು ಫ್ರೆಂಡ್ಸ್, ಯಾಕಂದರೆ ದಪ್ಪ ಆದರೆ ಇವನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಒಳಗಿನ ಸೈಡಿಯು ಹಸಿಯಾಗೆ ಉಳಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಅಂದರೆ 1-2 ಸುತ್ತು ಹಾಕ್ರಿ. ಇದನ್ನು ಜಾಸ್ತಿ ಪ್ರೆಸ್ ಕೂಡ ಮಾಡಬೇಕಾಗಿಲ್ಲ, ಬಹಳ ಈಸಿಯಾಗಿ ಶ್ಯಾಂಡ್ಗಿ ಬೀಳುತ್ತೆ. ನೀವು ನೋಡ್ತಾ ಇರ್ಬೋದು ನೋಡ್ರಿ, ಶ್ಯಾಂಡ್ಗಿ ಎಷ್ಟು ಬೆಳ್ಳಗೆ ಬಂದಿದೆ. ಇವನ್ನ ನಾವು ಬಿಸಿಲಿನಲ್ಲಿ 2-3 ದಿನ ಒಣಗಿಸ್ಬೇಕು. ಇವನ್ನ ನೀವು ಫ್ಯಾನ್ ಕೆಳಗೆ ಕೂಡ ಒಣಗಿಸ್ಬಹುದು, ಆದರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯತ್ತೆ ಅಷ್ಟೇ. ಒಣಗಿದ ನಂತರ ಶ್ಯಾಂಡ್ಗಿ ನೋಡ್ರಿ ಈ ಥರ ಬರುತ್ತೆ. ಇವನ್ನ ಈ ರೀತಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ವರ್ಷನ್ಗಟ್ಟಲೆ ಇವು ಏನೂ ಆಗಲ್ಲ. ಆ ಕಡೆ ಎಣ್ಣೆ ಬಿಸಿ ಇದೆ, ಇವಾಗ ಬನ್ನಿ ಇವನ್ನ ಫ್ರೈ ಮಾಡೋಣ. ಸೂಪರ್, ಏನು ಹೇಳೋದೇ ಬೇಡ. ನೋಡಿದ್ರಲ್ಲ ಶ್ಯಾಂಡ್ಗಿ ಎಣ್ಣೆಯಲ್ಲಿ ಹಾಕಿದಾಗ ಎಷ್ಟು ಚಿಕ್ಕದು ಇತ್ತು, ಇವಾಗ ಎಷ್ಟು ದೊಡ್ಡದಾಗಿದೆ. ಸೊ ಫ್ರೆಂಡ್ಸ್, ನೀವು ಕೂಡ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಶ್ಯಾಂಡ್ಗಿ ಮಾಡಿ ನೋಡ್ರಿ, ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ. ಹಾಗೆ ಬೇಸಿಗೆಯಲ್ಲಿ ಮಾಡುವಂಥ ಬಹಳಷ್ಟು ಹಪ್ಪಳ ಮತ್ತು ಉಪ್ಪಿನಕಾಯಿ ರೆಸಿಪೀಸ್ನ ನಾನು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ.
ಖಂಡಿತ ಆ ವಿಡಿಯೋಸ್ ನ ಕೂಡ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಮರೆಯದೆ ಲೈಕ್ ಮಾಡ್ರಿ. ಇವಾಗ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಫಾಲೋ ಮಾಡಬಹುದು. ನೀವು ಟ್ರೈ ಮಾಡಿರೋ ರೆಸಿಪೀಸ್ ಫೋಟೋಗಳನ್ನ ಅಲ್ಲಿ ನನಗೆ ಕಳಿಸಬಹುದು. ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಈ ಸಾಬುದಾನಿ ಶಾಂಡ್ಗಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಹಾಗೆ ವಿಡಿಯೋನ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಶೇರ್ ಮಾಡ್ರಿ. ನಿಮ್ ಬಿಸಿ ಲೈಫ್ ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ ಫ್ರೆಂಡ್ಸ್. ಭೇಟಿಯಾಗೋಣ ಇದೇ ರೀತಿ ಹೊಸ ರುಚಿಯಾಗಿರೋ ಗರಿಗರಿ ಆಗಿರೋ ಅಂತ ಮತ್ತೊಂದು ಶಾಂಡ್ಗಿ ಅಥವಾ ಹಪ್ಪಳದ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.